ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ದೆಹಲಿ ಗದ್ದುಗೆ ಏರಿದ ಅರವಿಂದ ಕೇಜ್ರಿವಾಲ್ ಸತತ ಮೂರನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ. ರಾಮಲೀಲಾ ಮೈದಾನದಲ್ಲಿ ಸಾವಿರಾರು ಕಾರ್ಯಕರ್ತರ ಅಭಿಮಾನಿಗಳು ಭಾಗಿ. ಬೆಳ್ಳಂಬೆಳಗ್ಗೆ ಸದ್ದು ಮಾಡಿದ ಖಾಕಿ ತುಪಾಕಿ ರೌಡಿ ಶೀಟರ್ ಸೀನ್ ಅಲಿಯಾ ಸೀಗಡಿ ಸೀನನಿಗೆ ಪೊಲೀಸರಿಂದ ಗುಂಡೇಟು. ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ದಿನೇಶ್ ಪಾಟೀಲರಿಂದ ಫೈರಿಂಗ್. ನೆರೆ ಸಂತ್ರಸ್ತರ ಮನೆಗಳ ಹಣ ಮಂಜೂರಿಗೆ ಪಟ್ಟು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಪ್ರತಿಭಟನೆ. ಬೆಳಗಾವಿಯ ಡಿಸಿ ಕಚೇರಿ ಆವರಣದಲ್ಲಿ ಪ್ರೊಟೆಸ್ಟ್. ನೆರೆ ಸಂತ್ರಸ್ತರಿಗೆ ಪರಿಹಾರಕ್ಕೆ ಆಗ್ರಹಿಸಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಕ್ಷೇತ್ರದ ನೂರಾರು ಸಂತ್ರಸ್ತರು ಆಗಮಿಸಿ ಬೃಹತ್ ಪ್ರತಿಭಟನೆ ನಡೆಸಿ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ಆಗಮಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನೆರೆ ಪರಿಹಾರದಲ್ಲಿ ರಾಜ್ಯ ಸರ್ಕಾರ ತಾರತಮ್ಯ ಮಾಡುತ್ತಿದೆ. ಕ್ಷೇತ್ರಕ್ಕೆ ಸೂಕ್ತ ಪರಿಹಾರ ನೀಡದಿದ್ರೆ ಎಲ್ಲರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಪ್ರತಿಭಟನೆ ಮಾಡ್ತೇನೆ, ಇಲ್ಲವೇ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಟೆಂಟ್ ಹಾಕಿ ಅಡುಗೆ ಮಾಡಿಕೊಂಡು ಪ್ರತಿಭಟನೆ ಮಾಡೋಣ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಮನವಿಯನ್ನ ಸಲ್ಲಿಸಿದರು. ಧರಣಿ ಮೂಲಕ ಬಿಜೆಪಿ ಸರ್ಕಾರದ ಕಣ್ಣು ತೆರೆಸೋಣ, ಕಿವಿ ಕೇಳೋ ಹಾಗೆ ಮಾಡೋಣ. ಸೋಮವಾರ ಅಧಿವೇಶನದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಧ್ವನಿಯಾಗಿ ಪ್ರತಿನಿಧಿಸುತ್ತೀನಿ. ನಾಡಿದ್ದು ನಡೆಯುವ ಅಧಿವೇಶನದಲ್ಲಿ ಸದನದ ಬಾವಿಗಿಳಿದು ಒಬ್ಬಳಾದ್ರೂ ಸರಿ ಪ್ರತಿಭಟನೆ ಮಾಡ್ತೇನೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಸಮಯ ಹಾಳು ಮಾಡುತ್ತಿದೆ. ಅಚ್ಚೆ ದಿನ್ ತರ್ತೀವಿ ಎಂದು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ನನ್ನ ಕ್ಷೇತ್ರದ ಹೆಣ್ಣು ಮಕ್ಕಳು ನನ್ನ ಮುಂದೆ ಬಂದು ಅಳುತ್ತಿದ್ದಾರೆ. ಸರ್ಕಾರಕ್ಕೆ ಕಣ್ಣು ಕಾಣಿಸುತ್ತಿಲ್ಲ, ಕಿವಿ ಕೇಳುತ್ತಿಲ್ಲ. ಇಂತಹ ಸರ್ಕಾರವನ್ನ ಬಡಿದೆಬ್ಬಿಸಬೇಕು. ನನ್ನ ಕ್ಷೇತ್ರದ ಜನಕ್ಕೆ ಆದ ಅನ್ಯಾಯ ಸರಿಪಡಿಸಬೇಕೆಂದರು. ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡುವಲ್ಲಿ ಎ ಕೆಟಗರಿ, ಬಿ ಕೆಟಗರಿ, ಸಿ ಕೆಟಗರಿ ಅಂತ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಹಲವು ಮನೆಗಳು, ಶಾಲೆಗಳು, ಅಂಗನವಾಡಿಗಳು ಬಿದ್ದಿವೆ. ರಸ್ತೆಗಳು ಕೆಟ್ಟು ಹೋಗಿವೆ. ಯಾರು ಸಹ ತಿರುಗಿ ನೋಡುತ್ತಿಲ್ಲ. ಸರ್ಕಾರ ನಾಲ್ಕು ಬಾರಿ ಸರ್ವೆ ಮಾಡಿ ರಿಪೋರ್ಟ್ ತಯಾರಿ ಮಾಡಿದ್ರೆ ಏನು ಪ್ರಯೋಜನವಾಗಿಲ್ಲ. ಆದರೂ ಇನ್ನೂ ಯಾರು ಸಹ ನೆರೆ ಸಂತ್ರಸ್ತರ ಗೋಳು ಕೇಳುತ್ತಿಲ್ಲ ಎಂದು ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದು ನಾವು ಲಿಸ್ಟ್ ಮಾಡಿದ್ದಲ್ಲ, ಪಿಡಿಒಗಳು, ತಲಾಟಿಗಳು, ಇಂಜಿನಿಯರ್ಗಳು ಸೇರಿ ಮಾಡಿರುವಂತ ಲಿಸ್ಟ್ ಇದು. ಮಳೆ ಬಿದ್ದ ನಂತರ ಮನೆಗಳನ್ನ ಕಳ್ಕೊಂಡಿದ್ದಾರೆ ಜನ. ಆದ್ರೆ ಇಲ್ಲಿಯವರೆಗೂ ಕೂಡ ಒಬ್ಬರಿಗೂ ಪರಿಹಾರ ಕೊಡ್ತಾ ಇಲ್ಲ. ಮೊದ್ಲೇನು ಕೊಟ್ಟಿದ್ರು ಅದನ್ನಷ್ಟೇ ಬಿಟ್ರೆ ಇಲ್ಲಿವರೆಗೆ ಪರಿಹಾರ ಕೊಟ್ಟಿಲ್ಲ. ಇನ್ನು ಗೊಂದಲದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತ ಹೇಳಿ ಯಾರು ಸ್ವಲ್ಪ ಮನೆ ಕಳ್ಕೊಂಡಿದ್ದಾರೆ ಅವರಿಗೆ 5 ಲಕ್ಷ 5 ಲಕ್ಷ ದೇತಾ ಅನಿ ಕುಣಾಚಾಗರ್ ಗರಿಬಂಚಾಗರ್ ಕುಣಾಚಾ ಸಂಪ್ಲೆ ತನ್ನ ಫಕ್ತ 25,000 ನೈತರ್ 50,000 ಪೈಸಾ ಮಿಳ್ತಾರ. ಈ ಧೋರಣೆ ಬಹಳಷ್ಟು ಅನ್ಯಾಯ ಆಗಿದೆ. ನನ್ನ ಕ್ಷೇತ್ರದಲ್ಲಿ ಸ್ಕೂಲ್ಗಳು ಬಿದ್ದಿದ್ದಾವೆ, ಅಂಗನವಾಡಿಗಳು ಬಿದ್ದಿದ್ದಾವೆ. ಈಗ ದಯವಿಟ್ಟು ಎಲ್ಲರೂ ಶಾಂತದಲ್ಲಿ ಕೂಡ ತಮ್ಮೆಲ್ಲರನ್ನ ಉದ್ದೇಶಿಸಿ ತಾವೀಗ ಇಲ್ಲಿ ಏನಕ್ಕೆ ಬಂದಿದ್ದೀರಿ? ಇದನ್ನ ಡಿಸಿ ಅವರಿಗೆ ಮನವಿ ಕೊಡಬೇಕು. ಡಿಸಿ ಅವರೇ ಬರಬೇಕು ಅಂತ ಮನವಿ ಕೊಡಬೇಕು. ಡಿಸಿ ಅವರೇ ಬರಬೇಕು ಅಂತ ಮನವಿ ಕೊಡಬೇಕು. ತಂಪನೆಯ ಗಾಳಿ, ಪ್ರಶಾಂತವಾದ ವಾತಾವರಣ, ಓದಲು ಹೇಳಿ ಮಾಡಿಸಿದಂತಿದೆ. ಮಕ್ಕಳು ಗುಂಪು ಗುಂಪಾಗಿ ಪಠ್ಯ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ. ಶಿಕ್ಷಕರ ಮುತುವರ್ಜಿ ವಹಿಸಿ ಪಾಠ ಮಾಡುತ್ತಿರುವುದು ವಿಶೇಷವಾಗಿತ್ತು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜಂಜರ್ವಾಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಸ್ ಗಲಗಲಿ, ಕನ್ನಡ ವಿಷಯದ ಶಿಕ್ಷಕರಾದ ಬಾಹುಬಲಿ ಸಸಲಾಟಿ ಮತ್ತು ಮಹದೇವ್ ಬಿಸ್ವಗಾರ್ ಶಿಕ್ಷಕ ಹಾಗೂ ಎಲ್ಲ ಶಿಕ್ಷಕರು ಗುಣಮಟ್ಟದ ಶಿಕ್ಷಣದ ಜೊತೆಗೆ ಹೆಚ್ಚುವರಿಯಾಗಿ ಸಂಜೆ ಹೊತ್ತು 1.5 ಗಂಟೆ ಮಕ್ಕಳನ್ನು ನಿಸರ್ಗದ ಮಡಿಲಲ್ಲಿ ಕೂಡಿಸಿ ಪಾಠ ಮಾಡುತ್ತಿದ್ದಾರೆ. ಇವರ ಸತತ ಪರಿಶ್ರಮದಿಂದ 3 ಬಾರಿ 2010, 2017, 2018 ಎಸ್ಎಸ್ಎಲ್ಸಿ ಫಲಿತಾಂಶ, ಅಥಣಿ ತಾಲೂಕಿಗೆ ಪ್ರಥಮ ಸ್ಥಾನ ಬರುವುದರ ಜೊತೆ ಜೊತೆಗೆ ಪ್ರತಿ ಮಕ್ಕಳು 90% ಮೇಲೆಯೇ ತಿರುಗಡಿಯಾಗ್ತಾರೆ.
ಈ ಶಾಲೆ 2007 ಪ್ರಾರಂಭವಾಗಿ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿ ಜಿಲ್ಲೆಯಲ್ಲಿ ಗಮನ ಸೆಳೆದಿದೆ. ಇದರ ಹಿಂದೆ ಶಿಕ್ಷಕರ ಪ್ರಯತ್ನದಿಂದ ಮಕ್ಕಳ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿದ್ದಾರೆ. ಶಿಕ್ಷಕರಾದ ಬಾಹುಬಲಿ ಹಾಗೂ ಮಹಾದೇವ್ ಅಂದ್ರೆ ಗ್ರಾಮದವರಿಗೆ ಅಚ್ಚುಮೆಚ್ಚು. ನಮ್ಮ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಸತತ 13 ಪ್ರತಿ ವರ್ಷ SSLC ಮಕ್ಕಳಿಗೋಸ್ಕರ ವಿಶೇಷ ಉಪನ್ಯಾಸ ನೀಡುತ್ತಿದ್ದಾರೆ ಎನ್ನುತ್ತಾರೆ ಪಾಲಕರು. ಒಟ್ಟಾರೆಯಾಗಿ ಸರ್ಕಾರಿ ನೌಕರಿ ಟೈಮ್ ಆದ್ರೆ ಮುಗಿಯಿತು, ನಮ್ಮ ಕೆಲಸ ಇಷ್ಟೇ ಅಂತ ಹೇಳದೆ ಮಕ್ಕಳಿಗೋಸ್ಕರ ಹಗಲು ಇರುಳು ಶ್ರಮಿಸುತ್ತಿರುವ ಶಿಕ್ಷಕರಿಗೆ ನಮ್ಮದೊಂದು ಸಲಾಂ. ಮುಂದೆ ಬರುವ SSLC ಪರೀಕ್ಷೆ ಮಕ್ಕಳು ಚೆನ್ನಾಗಿ ಬರೆಯಲಿ ಅಂತ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಸಹಕಾರ ಕೊಟ್ಟ ಹುಡುಗರ್ರಿ, ಪ್ರತಿ ಸಲಕ್ಕ ಎಲ್ಲ ಹುಡುಗರು 90 ಮೇಲೆ ರೀ, 90 ಮೇಲೆ ಮಾರ್ಕ್ ಹಾಕೋತಾರ ರೀ. ಮತ್ತೆ ಇಡೀ ನಮ್ಮ ತಾಲೂಕು ರೀ 2 ಫಸ್ಟ್ ಮಾಡತ್ತೆ ನಮ್ಮ ಹೈಸ್ಕೂಲ್ ರೀ. ಪ್ರತಿದಿನ ರೀ ಗ್ರೂಪ್ ಸ್ಟಡಿ ಅಂತೇಳಿ 2 ತಾಸು ಎಕ್ಸ್ಟ್ರಾ ಕ್ಲಾಸ್ ತಗೋತಾರ ರೀ. ಸರ್ಗಳು ಶ್ರಮ ಪಡೋದ್ರಿಂದ ನಮ್ಮ ಶಾಲೆ ಅತಿ ಉತ್ತಮ ರೀತಿಯಿಂದ ಮುಂದುವರೆದೈತೆ ರೀ ಸರ್. ಪಾಲಕರಾಗಿ ನಾವು ಹೇಳೋದಂದ್ರ ರೀ, ನಾವು ಮುಂಚೆ ಏನು ಕಲಿತಿದ್ವಿ ಅದಕ್ಕಿಂತ ಈ ಶಾಲೆ ಅತಿ ಉತ್ತಮ ರೀತಿಯಿಂದ ನಡೆದೈತ್ರಿ. ಯಾರು ಈ ಸರ್ಕಾರಿ ಶಾಲೆ ಕಳಿಸ್ರಿ, ಇವಾಗ ದುಡ್ಡು ಕೊಟ್ಟ ಖಾಸಗಿ ಶಾಲೆ ಕಳಿಸಿ ನಿಮ್ಮ ಹುಡುಗರು ಭವಿಷ್ಯ ಹಾಳು ಮಾಡ್ಕೋಬೇಡ್ರಿ. ಈ ತರ ಶಿಕ್ಷಕರು ಇರೋದ್ರಿಂದ ನಮ್ಮಂಥ ಪಾಲಕರು ಇಂಥ ಶಿಕ್ಷಣ ಕಲಿಸೋದ್ರಿಂದ ನಮ್ಮ ರಾಜ್ಯಕ್ಕಾಗಲಿ ನಮ್ಮ ದೇಶಕ್ಕಾಗಲಿ ಒಳ್ಳೇದಾಕತ್ತೆ ಅಂತ ನಮ್ಮ ತಿಳ್ಕೊಳ್ತಾರೆ ಸರ್. ಭೀಮಪ್ಪ ಸನ್ನಿಧಿ ಅಂತ ಸರ್. February 14 ಪ್ರೇಮಿಗಳ ದಿನ, ಆದರೆ ಆ ದಿನ ನನಗೆ ದುಃಖ ತುಂಬಿ ಬರುತ್ತದೆ. ನನ್ನ ಜೀವನ ಇರುವ ತನಕ ಗುರು ಅವರನ್ನ ನಾನು ಮರೆಯಲ್ಲ ಎಂದು ಹುತಾತ್ಮ ಗುರು ಪತ್ನಿ ಕಲಾವತಿ ಪತಿಯನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ಹುತಾತ್ಮ ಯೋಧ ಗುರು ವರ್ಷದ ಅತಿಥಿ ಹಿನ್ನೆಲೆಯಲ್ಲಿ ಪತ್ನಿ ಕಲಾವತಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ KM ದೊಡ್ಡಿಯಲ್ಲಿರುವ ಗುರು ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ. February 14 ಗುರು ತಂದೆ ತಾಯಿ ಹಾಗೂ ಸ್ನೇಹಿತರು ಪೂಜೆ ಸಲ್ಲಿಸಿದರು. ಇಂದು ಗುರು ಪತ್ನಿ ಹಾಗೂ ಪತ್ನಿಯ ಸಂಬಂಧಿಕರು ಪೂಜೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಕಲಾವತಿ, ಅವರನ್ನ ನಾನು ತುಂಬಾನೇ ಮಿಸ್ ಮಾಡಿಕೊಳ್ತಿದ್ದೀನಿ. ಅವರು ಎಲ್ಲೇ ಇದ್ರೂ ಚೆನ್ನಾಗಿರಲಿ ಎಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಮನೆಯವರ ಪರಿಸ್ಥಿತಿ ಯಾರಿಗೂ ಬೇಡ. ಮತ್ತೆ ಭಾರತೀಯ ಯೋಧರಿಗೆ ಈ ರೀತಿ ಅಟ್ಯಾಕ್ ಆಗಬಾರ್ದು, ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹೇಳಿದರು. ಕೊಳ್ತೀನಿ, ಅವ್ರು ಎಲ್ಲಿದ್ರು ಚೆನ್ನಾಗಿರಲಿ ಅಂತ ನಾನು ಕೇಳ್ತೀನಿ. ಮತ್ತೆ ನಮ್ಮ ಮನೆಯವ್ರ ಪರಿಸ್ಥಿತಿ ಯಾರಿಗೂ ಬೇಡ. ಮತ್ತೆ ಭಾರತ ವೀರ ಯೋಧರಿಗೆ ಈ ತರ ಯಾವುದೇ ರೀತಿ ಮತ್ತೆ ಅಟ್ಯಾಕ್ ಆಗೋ ತರ ಆಗಬಾರ್ದು. ಮತ್ತೆ ಅವ್ರಿಗೆ ದೇವ್ರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಿದ್ದೀನಿ. ಈ ಯೋಧರ ಬಗ್ಗೆ ಹೇಳೋದಾದ್ರೆ, ಈಗ 1 ಹಿಂದೆ ಘಟನೆ ಆಗಿತ್ತು, ಇವತ್ತು ಯಾವತ್ತಿಗೂ ಅದನ್ನು ಮರೆಯೋಕ್ಕಾಗಲ್ಲ ಸರ್. ಅದು ಮನಸ್ಸಿಗೆ ಅಷ್ಟು ಆಳವಾಗಿ ನನಗೆ ತಾಕಿದೆ, ನಾನು ಯಾವತ್ತಿಗೂ ಮರೆಯಲ್ಲ. ನಾನು ಅವತ್ತು ನಾನು ಖುಷಿ ಪಡಬೇಕೋ ಅಳಬೇಕೋ ನನಗೆ ಒಂದು ಗೊತ್ತಿಲ್ಲ. ಅವತ್ತು ಎಲ್ಲರೂ ಒಂದು ರೀತಿಯಲ್ಲಿ ಖುಷಿಯಾಗಿದ್ದರೆ ನಾನು ಒಂದು ರೀತಿಯಲ್ಲಿ ಖುಷಿಯಾಗೂ ಇರೋಕ್ಕಾಗಲ್ಲ, ಒಂದು ರೀತಿಯಲ್ಲಿ ದುಃಖದಲ್ಲಿ ಇರೋಕ್ಕಾಗ್ತಿಲ್ಲ ಅಂತ ನೋವು ನನಗೆ ಸಿಕ್ಕಿದೆ. ಅದು ನಾನು ಸಂತೋಷಕ್ಕೆ ಸ್ವೀಕರಿಸ್ತೀನಿ. ಅವತ್ತು ಅದು ವ್ಯಾಲೆಂಟೈನ್ಸ್ ಡೇ ದಿನ, ಅವತ್ತು ನಮ್ಮ ಯಜಮಾನ್ರದ್ದು ಅಥವಾ 40 ಜನದ್ದು ಅಟ್ಯಾಕ್ ಆಗಿದ್ದ ದಿನ ಅಂಥದ್ರಲ್ಲಿ ಅವತ್ತು ಖುಷಿ ಪಡಬೇಕೋ ಅಳಬೇಕೋ ಒಂದೂ ಗೊತ್ತಾಗಲ್ಲ. ಹಾಗೇನಿಲ್ಲ ಸರ್, ಮಾಡ್ಕೊತೀನಿ ಅಂತ ಹೇಳಿದ್ರು ನಾವು ಅಷ್ಟು. ಇವತ್ತು ನಾವು ಪೂಜೆ ಇಟ್ಕೊಂಡಿದ್ದೀವಿ, ಮತ್ತೆ ವರ್ಷದ್ದು ಪುಣ್ಯಸ್ಮರಣೆ ಮಾಡ್ತಾ ಇದ್ದೀವಿ. ಬಿಬಿಂಗ್ಳಿಗೆ ಗ್ರಾಮದಲ್ಲಿ ಅಧಿಕಾರಿಗಳು ಮತ್ತು ಪಂಚಾಯತ್ ಅಧ್ಯಕ್ಷರ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರು ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇವಿರುಪ್ಪರ್ಗಿ ವಿಧಾನಸಭಾ ಮತಕ್ಷೇತ್ರದ ಹಾಗೂ ಕೊಂಡಗುಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿಬಿ ಇಂಗ್ಳಿಗಿ ಗ್ರಾಮದಲ್ಲಿ ಅಧಿಕಾರಿಗಳ ಮತ್ತು ಪಂಚಾಯತ್ ಅಧ್ಯಕ್ಷರ ನಿರ್ಲಕ್ಷ್ಯದಿಂದ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುರ್ಚಿ ಪಟ್ಟಣ ಕರ್ನಾಟಕ ವೃತ್ತದಲ್ಲಿ ಮೇಣದ ಬತ್ತಿ ಹಚ್ಚಿ ಕಳೆದ ವರ್ಷ ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರಿಗೆ ಯುವಕರಿಂದ ಶ್ರದ್ಧಾಂಜಲಿ ಅರ್ಪಣೆ ಮಾಡಿದರು. ಸ್ವಾತಂತ್ರ್ಯ ಭಾರತದ ನಂತರ ಭಯೋತ್ಪಾದನೆಯಿಂದ ಆದ ಅತಿ ದೊಡ್ಡ ಕರಾಳ ಇತಿಹಾಸ.
ಪುಲ್ವಾಮಾ ದಾಳಿಯಲ್ಲಿ ಕಳೆದ ವರ್ಷ ಭಾರತೀಯ ವೀರ ಯೋಧರನ್ನ ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ಕಳೆದುಕೊಂಡ ಕರಾಳ ದಿನವನ್ನು ನೆನಪಿಸಿಕೊಂಡು ಪಾಶ್ಚಿಮಾತ್ಯ ದೇಶಗಳಲ್ಲಿ ಆಚರಿಸುವ ಪ್ರೇಮಿಗಳ ದಿನಾಚರಣೆಗೆ ಮಾರು ಹೋಗದೆ ಪುಲ್ವಾಮಾ ದಾಳಿಯಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮ ಯೋಧರಿಗೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡುಚಿ ಪಟ್ಟಣದಲ್ಲಿ ಸಹಸ್ರಾರು ಯುವಕರು ಸೇರಿ ಪಟ್ಟಣದ ಕರ್ನಾಟಕ ವೃತ್ತದಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ಕಳೆದ ವರ್ಷ ಜಮ್ಮು ಕಾಶ್ಮೀರದಲ್ಲಿ ನಡೆದ ದೇಶದ ಘಟನೆಯಲ್ಲಿ ಅಪ್ರತಿಮ ಸಿಆರ್ಪಿಎಫ್ ವೀರ ಯೋಧರನ್ನ ಕರೆದೊಯ್ಯುತ್ತಿದ್ದ ಸೇನಾ ವಾಹನದ ಮೇಲೆ ದಾಳಿ ನಡೆಸಿದ ಭಯೋತ್ಪಾದಕರು 40 ಭಾರತೀಯ ವೀರ ಯೋಧರನ್ನ ಬಲಿ ತೆಗೆದುಕೊಂಡಿದ್ದು ಭಾರತ ದೇಶದ ಜನರು ಎಂದು ಮರೆಯಲಾಗದ ಕರಾಳ ದಿನಾಚರಣೆಯನ್ನ ಯುವಕರು ಮೇಣದ ಬತ್ತಿ ಹಿಡಿಯುವ ಮೂಲಕ ಮೌನಾಚರಣೆಯನ್ನ ಮಾಡಿದರು. ಈ ಸಮಯದಲ್ಲಿ ರಜೆಗೆ ಬಂದ ಯೋಧ ಕರ್ಯಪ್ಪ ಬ್ಯಾಕೋಡಿ ಮಾತನಾಡಿ, ನಾನು ಕೂಡ 6 ವರ್ಷಗಳ ಕಾಲ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸಿದ್ದು, ಈ ಹಿಂದೆ ಒಬ್ಬ ಯೋಧ ದೇಶಕ್ಕಾಗಿ ಹೋರಾಡಿ ಪ್ರಾಣ ಕಳೆದುಕೊಂಡಲ್ಲಿ ನಮ್ಮ ಹಿಂದೆ ಯಾರು ಇಲ್ಲ ಎಂದು ತಿಳಿಯುತ್ತಿದ್ದೆವು. ಆದರೆ ನಮ್ಮ ಜನ ಯಾವ ಜಾತಿ ಭೇದ ಭಾವ ಇಲ್ಲದೆ ಶಹೀದ್ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸುವುದನ್ನು ನೋಡಿದರೆ ನಾವು ಹೋದರೂ ನಮ್ಮ ಹಿಂದೆ ಇಡೀ ದೇಶ ಇದೆ ಎಂಬುದು ನನಗೆ ಖುಷಿ ನೀಡುತ್ತದೆ ಎಂದರು. ಆಕ್ಚುಲಿ ಮೈ ಕನ್ನಡ ಮೇ ಬಾತ್ ಕರನಾ ಚಾಹತಾ ಥಾ ಲೇಕಿನ್ ಹಿಂದಿ ಮೇ ಬಾತ್ ಕರೂಂಗಾ ಕ್ಯೂಂಕಿ ಕನ್ನಡ ಕ್ಯಾ ಹೈ ಬಾತ್ ಕರಕೆ ಥೋಡಾ ಸಾ ಬಹುತ್ ದಿನ ಹುಆ ತೋ ಅಚ್ಛಾ ಸಾ ನಹೀ ಆಯೇಗಾ ಕ್ಯೂಂಕಿ ಹಮಾರೇ ಮೇ ಆಕ್ಚುಲಿ ತೋ ಬಾತ್ ಕರನೇ ನಹೀ ಆಯೇಗಾ ಲೇಕಿನ್ ಮೈ ಫಿರ್ ಭಿ ಯೇ ಸಬ್ ದೇಖ್ ಕೇ ಪಿಛ್ಲಿ ಬಾರ್ ಆಯಾ ಥಾ ಉಸ್ ಟೈಮ್ ಭಿ ಯಹಾಂ ಪೇ ಕ್ಯಾಂಡಲ್ ಮಾರ್ಚ್ ಹುಆ ಥಾ ಪಿಛ್ಲೆ ಸಾಲ ಭಿ ಜಬ್ 14 ಫೆಬ್ರವರಿ ಕೇ ಹುಆ ಥಾ ಉಸ್ಕೆ ಬಾದ್ ಮೈ ಲ್ಯೂ ಆಯಾ ಥಾ ಉಸ್ ಟೈಮ್ ಭಿ ಹುಆ ಥಾ ತೋ ಮೇರೆ ಕೋ ಇತ್ನಾ ಪ್ರೌಡ್ ಹುಆ ಮತಲಬ್ ಇತ್ನಾ ಅಚ್ಛಾ ಲಗಾ ಮೇರೆ ಕೋ ಅಭಿ 15-16 ಸಾಲ ಹೋ ಗಯಾ ಫೌಜ್ ಮೇ ಲೇಕಿನ್ ಜಬ್ ಮೇರೆ ಕೋ ಕುರ್ಚಿ ಮೇ ದೇಖಾ ನಾ ಕಿ ಕ್ಯಾಂಡಲ್ ಮಾರ್ಚ್ ಹುಆ ಔರ್ ಪೂರಾ ಹಮಾರಾ ಫೌಜ್ ಕೋ ಮತಲಬ್ ಸಪೋರ್ಟ್ ಕರ್ ರಹೇ ತೋ ಇತ್ನಾ ಅಚ್ಛಾ ಲಗಾ ಕಿ ಹಮ್ ಬೇ ಯೇಸಾ ಸೋಚ್ತಾ ಥಾ ಕಿ ಹಮ್ ಲೋಗ್ ಜಾನೆ ಕೇ ಬಾದ್ ತೋ ಪೀಚೆ ಕುಚ್ ನಹೀ ಹೈ ಹಮಕೋ ಅಭಿ ಯೇಸಾ ಲಗ ರಹಾ ಹೈ ಕಿ ನಹೀ ಹಮ ಲೋಗ್ ಭಿ ಅಗರ್ ಕಹೀ ಡ್ಯೂಟಿ ಪೇ ಕುಚ್ ಭಿ ಅಗರ್ ಕುಚ್ ಭಿ ಹೋ ಸಕ್ತಾ ಹೈ ಅಗರ್ ವೈಸಾ ಹೋಗ್ ಭಿ ಗಯಾ ತೋ ಹಮಾರೇ ಪೀಚೆ ಕೋಯಿ ಭಿ ಹೈ ಯೇ ಹಮಾರೇ ಕೋ ಉಮೀದ್ ಮಿಲಾ ಹೈ ಪೂರಾ ದೇಶ ಹೈ ಕ್ಯಾ ಪೂರಾ ದೇಶ ಭಿ ಹೈ ಔರ್ ಕುರ್ಚಿ ಮೇ ಮೇರೆ ಕೋ ದೇಖ್ ಕೇ ಮೇರೆ ಕೋ ಬಹುತ್ ಉಸ್ ದಿನ ಬಹುತ್ ಯೇ ಹುಆ ಥಾ ಪ್ರೌಡ್ ಫೀಲ್ ಹುಆ ಮೈ ಜಮ್ಮು ಮೇ ಮೈ ಭಿ 6 ಸಾಲ ವಹಾಂ ಪೇ ಡ್ಯೂಟಿ ಕಿಯಾ ಥಾ ಉಸ್ ಟೈಮ್ ಉಧರ್ ಭಿ ಕ್ಯಾ ಹಾಲ್ ಹೈ ಹಮಾರೇ ಕೋ ಪತಾ ಹೈ ಔರ್ ಇಧರ್ ಭಿ ಕೈಸಾ ಹೈ ಯೇ ಭಿ ಹಮಾರೇ ಕೋ ಪತಾ ಹೈ ಔರ್ ಹಮಾರೇ ಕೋ ಯೇ ಅಚ್ಛಾ ಲಗಾ ಕಿ ಅಭಿ ಹಮ್ ಲೋಗ್ ಇಧರ್ ಖಡೇ ಹೈ ತೋ ಅಭಿ ಭಿ ಉಧರ್ ಬಂದೇ ಠಂಡ್ ಹೋ ಕುಚ್ ಭಿ ಹೋ ಮೈ ಗ್ಲೇಷಿಯರ್ ಮೇ ರಹಾ ಹೂ -40 ಸೇ ನೀಚೆ ರಹತಾ ಹೈ ಜಬ್ ಹಮ್ ಕೋಯಿ ಭಿ ಫ್ರಿಜ್ ಸೇ ಕೋಯಿ ಏಕ್ ಛೋಟಾ ಸಾ ಚೀಜ್ ಲೇನೆ ಕೇ ಲಿಯೇ ಹಮ್ ಕಿತ್ನಾ ದೇರ್ ಹಾಥ್ ರಖತೇ ಹೈ ಬತಾವೋ ಥೋಡಾ ಸಾ ದೇರ್ ರಖೇಂಗೇ ತೋ ಭಿ ಇತ್ನಾ ಹಮಾರೇ ಕೋ ಠಂಡ್ ಲಗತಾ ಹೈ ವೈಸಾ ಜಗಹ ಪೇ ಭಿ ಮೈ ರಹ ಕೇ ಆಯಾ ಔರ್ ಅಭಿ ಭಿ ಹೈ ಮೇರೆ ಕೋ ಜಬ್ ಭಿ ಏಕ್ ಕೋಯಿ ಭಿ ಪಾರ್ಟಿ ಕರತೇ ಹೈ ಹಮ್ ಲೋಗ್ ಯಾ ಕಹೀ ಮೌಜ್ ಮಸ್ತಿ ಕರತೇ ಹೈ ಯಾ ಕೋಯಿ ಶಾದಿ ಮೇ ಭಿ ಜಾತೇ ಹೈ ನಾ ತೋ ಮೇರೆ ಕೋ ಅಭಿ ಭಿ ಯಾದ್ ಆತಾ ಹೈ ಕಿ ಮೈ ಉಧರ್ ಅಗರ್ ಸರ್ವಿಸ್ ಕರ್ಕೆ ಆಯಾ ಹೂ ತೋ ಮೈ ಇಧರ್ ಹೂ ಅಭಿ ಭಿ ಇಸಿ ವಕ್ತ ಭಿ ಕೋಯಿ ನಾ ಕೋಯಿ ಉಧರ್ ಖಡಾ ಹೈ ಉತ್ನಾ ಟೆಂಪರೇಚರ್ ಭಿ ಉಧರ್ ಕೋಯಿ ನಾ ಕೋಯಿ ಖಡಾ ಹೈ ಮೈ ಆ ಗಯಾ ಲೇಕಿನ್ ಅಭಿ ಉಧರ್ ವೋ ಜಗಾ ಖಾಲಿ ನಹೀ ಹೈ ಇಸ್ಕಾ ಮತಲಬ್ ಕ್ಯಾ ಹೈ ಕೋಯಿ ನಾ ಕೋಯಿ ಹೈ ಉಧರ್ ತೋ ಉನ್ಕೋ ಇತ್ನಾ ತೋ ಅಭಿ ಪೂರಾ ದೇಶ ಭಿ ಸಪೋರ್ಟ್ ಕರ್ ರಹಾ ಹೈ ಯೇ ದೇಖ್ ಕೇ ಮೇರೆ ಕೋ ಅಚ್ಛಾ ಲಗಾ ಠೀಕ್ ಹೈ ಓಕೆ ಥ್ಯಾಂಕ್ ಯು ಭಾಯಿ ಜೈ ಹಿಂದ್ ಬೋಲೋ ಭಾರತ್ ಮಾತಾ ಕಿ ಜೈ ಸಿಲಿಕಾನ್ ಸಿಟಿ ಪೊಲೀಸರು ಇಂದು ಬೆಳ್ಳಂಬೆಳಗ್ಗೆ ರೌಡಿಶೀಟರ್ ಓರ್ವನ ಕಾಲಿಗೆ ಗುಂಡು ಹೊಡೆದಿರುವ ಘಟನೆ ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ರಾಜಗೋಪಾಲ ನಗರ ಪೊಲೀಸ್ ಠಾಣೆಯ ರೌಡಿಶೀಟರ್ ಸೀನಾ ಅಲಿಯಾ ಸಿಗಡಿ ಸೀನನ್ಗೆ ಪೊಲೀಸರಿಂದ ಗುಂಡೇಟು ಬಿದ್ದಿದೆ. ಪ್ರಕರಣವೊಂದರ ಸಂಬಂಧ ರೌಡಿಶೀಟನನ್ನ ಬಂಧಿಸಲು ಪೊಲೀಸರು ತೆರಳಿದ್ದರು. ಈ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ ಸೀನನಿಂದ ಆತ್ಮರಕ್ಷಣೆಗಾಗಿ ರಾಜಗೋಪಾಲ ನಗರ ಪೊಲೀಸರು ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆದರೂ ಸೀನಾ ಪೊಲೀಸರ ಮೇಲೆ ದಾಳಿ ಮುಂದುವರೆಸಿದ್ದನು. ಇದೇ ವೇಳೆ ಆತ್ಮರಕ್ಷಣೆಗಾಗಿ ರಾಜಗೋಪಾಲ ನಗರದ ಇನ್ಸ್ಪೆಕ್ಟರ್ ದಿನೇಶ್ ಪಾಟೀಲ್ ಸೀನನ ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ರೌಡಿಶೀಟರ್ ಸೀನನನ್ನ ಬಂಧಿಸಲು ತೆರಳಿದ್ದ ರಾಜಗೋಪಾಲ ನಗರ ಇನ್ಸ್ಪೆಕ್ಟರ್ ಹಾಗೂ ಕ್ರೈಂ ಸಿಬ್ಬಂದಿ ಮೇಲೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಲು ಮುಂದಾದನು. ಅಲ್ಲದೆ ಸೀನ್ ಪೇದೆ ವೀರಭದ್ರಪ್ಪ ಅವರಿಗೆ ತಿವಿದು ಹಲ್ಲೆ ಮಾಡಿದ್ದಾನೆ. ಈ ಹಿಂದೆ ರಾಜಗೋಪಾಲ ನಗರದಲ್ಲಿ 11 ಆಟೋ ಮತ್ತು 4 ಕಾರ್ನ ಗಾಜು ಒಡೆದು ಹಾಕಿ ಸೀನಾ ಹಾಗೂ ಆತನ ಸಹಚರರು ರೌಡಿಸಂ ಮಾಡಿದ್ದರು. ಈ ಪ್ರಕರಣ ಸಂಬಂಧ ಬಂಧಿಸಲು ತೆರಳಿದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಸೀನಾ ಪ್ರಯತ್ನ ಮಾಡಿದ್ದ. ಸದ್ಯ ಪೇದೆ ಹಾಗೂ ರೌಡಿಶೀಟರ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಮುಂದುವರೆದಿದೆ. ಪಾನ್ ಕಾರ್ಡ್ ಕ್ಲಬ್ ಲಿಮಿಟೆಡ್ ಕಂಪನಿಯು ಗ್ರಾಹಕರ ಹಣ ತುಂಬಿಸಿಕೊಂಡು ಬಂದ್ ಆಗಿದ್ದು ಇದೀಗ ಗ್ರಾಹಕರು ಹಣ ಮರಳಿಸುವಂತೆ ನಮಗೆ ಒತ್ತಾಯಿಸುತ್ತಿದ್ದಾರೆ. ಆದ್ದರಿಂದ ಕಂಪನಿಯಿಂದ ಹಣ ಕೊಡಿಸಿ ನಮ್ಮನ್ನ ರಕ್ಷಿಸಬೇಕೆಂದು ಆಗ್ರಹಿಸಿ ಮಾರ್ಕೆಟಿಂಗ್ ಏಜೆಂಟರು ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಇಂದು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಕಚೇರಿಗೆ ಆಗಮಿಸಿದ ಅವರು ಪ್ಯಾನ್ ಕಾರ್ಡ್ ಕ್ಲಬ್ ಲಿಮಿಟೆಡ್ ಕಂಪನಿಯು ಗ್ರಾಹಕರಿಂದ ಹಣ ತುಂಬಿಸಿಕೊಂಡು ಮುಚ್ಚಿ ಹೋಗಿದೆ.
ಇದರ ಕುರಿತು ನ್ಯಾಯಾಲಯದಲ್ಲಿ ಪರಿಶೀಲನೆ ನಡೆಯುತ್ತಿದೆ. ಆದರೆ ಇದೀಗ ಹಣ ತುಂಬಿದ ಗ್ರಾಹಕರು ಮಾರ್ಕೆಟಿಂಗ್ ಏಜೆಂಟ್ರುಗಳಿಗೆ ಹಣ ಮರಳಿಸುವಂತೆ ಕಿರುಕುಳ ನೀಡುತ್ತಿದ್ದಾರೆ. ಇದರಿಂದ ಮಾನಸಿಕ ಹಿಂಸೆಯಾಗುತ್ತಿದ್ದು ಪೊಲೀಸ್ ಇಲಾಖೆಯು ಗ್ರಾಹಕರಿಗೆ ಅರಿವು ಮೂಡಿಸಬೇಕು ಮತ್ತು ಕಂಪನಿಯಿಂದ ಹಣ ಮರಳಿಸುವ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಿಬಿ ದಾಮನಕೇರ್, ಎಸ್ಬಿ ಪಾಟೀಲ್, ಎಚ್ಎಲ್ ಡೋಳೆಕೆರ, ವಿಎಲ್ ನಂದಾಳ್ಕರ್, ಆರ್ಆರ್ ಕಪಲೇಶ್ವರಿ, ಎಸ್ಎಸ್ ಪಾಟೀಲ್, ಶಿವಾಜಿ ಸುಂಟಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾಯ್ದೆ ಒಳಗೆ ಈ ಕೇಸ್ ತಿಳಿಸಿ ಹೇಳಬೇಕು, ಇಷ್ಟೇ ನಾವು ಸಂರಕ್ಷಣೆ ಸಂಬಂಧ ಅರ್ಜಿ ಮಾಡಕ್ಕೆ ಬಂದಿದ್ದೇವೆ. ನಾನು ಸರ್ ಭರತ್ ದಾಮನಕೇರ್. ಇವರಿದ್ದಾರ ಕಂಪ್ನಿ ಅವ್ರು ಇವ್ರ ರಿಪ್ರೆಸೆಂಟ್ ಎಲ್ಲ ನಮ್ಮ ಲೆಗೆಂಡ್ರಿ ಎಲ್ಲ ಕಂಪ್ನಿ ಗೌರ್ಮೆಂಟ್ ಅವರು ಫೈಟ್ ಮಾಡಿದ್ರು. ಗೌರ್ಮೆಂಟ್ ಅದವ್ರು ಏನೋ ಏನು ಸೆಟ್ ಸೆಟ್ ಕೋರ್ಟ್ಗೆ ಏನೋ ಹೇಗಿರ ಸೆಟ್ ಕೊಡ್ದವರು ಸಿ ಬಿ ಅಂತ ಇನ್ನು ಸಿ ಬಿ ಅಂತ ಒಂದು ಗೌರ್ಮೆಂಟ್ ರೆಕಗ್ನೈಡ್ ಒಂದು ಇದನ್ನ ಇಟ್ರಿ ಸಿ ಬಿ ಹಾಂ ಸರಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟರು ಏನು ಕಂಪ್ನಿ ಇದ್ದ ಏನು ಪ್ರಾಪರ್ಟಿ ಏನದರ ಸೀಸ್ ಮಾಡಿರಿ ಮತ್ತು ಸೆಲ್ ಮಾಡಿರಿ ಮತ್ತು ಇನ್ವೆಸ್ಟರ್ ರಿಫಂಡ್ ಮಾಡಿರಿ ಅಂತ ಸಿ ಬಿದವರು ಇನ್ನೂ ಡಿಸಿಷನ್ ತಗೋತಾ ಇಲ್ಲ. ಇನ್ವೆಸ್ಟರ್ದವರು ಇವ್ರು ರಿಪ್ರೆಸೆಂಟ್ ತೊಂದರೆ ಕೊಡ್ತಾ ಇದ್ದಾರೆ. ಯಾವ ಟಿಲ್ ಡಿಸಿಷನ್ ಇವ್ರಿಗೆ ತೊಂದರೆ ಆಗೋದು ಬೇಡ ಇನ್ವೆಸ್ಟರ್ನ ಮತ್ತು ಇವ್ರ ಇದ್ರಾಗ ಮತ್ತು ಹಂಗೇನು ಬಾಯ್ ಬಾಯ್ ಆಗೋದು ಅವ್ರಿಗೆ ಏನು ಆಗೋದು ಬೇಡ ಅಂತ ಒಂದು ರಿಪ್ರೆಸೆಂಟೇಟಿವ್ ನೀವು ಡಿಸಿಷನ್ ಮನೆ ಕೊಟ್ಟಿರು. ಅದಾದ ನೀವು ಪ್ರತಿಯೊಂದು ಪೊಲೀಸ್ ವಿಷಯಕ್ಕೆ ಏನಿದ್ದ ಈ ಲೀಗಲ್ ಏನಿದ್ದ ಆಗಲಿ ಒಂದಿಟ್ಟು ನೀವು ಶಾಂತಿಯಲ್ಲಿ ಇರಲಿ ಅಂತ ಹಂಗೇನು ಬೇಕಂದ್ರೆ. ಬಿಎಸ್ ಯಡಿಯೂರಪ್ಪ ದ್ವೇಷದ ರಾಜಕಾರಣ ಮಾಡುವುದಿಲ್ಲ ಎಂದು ಹೇಳುತ್ತಲೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದ್ವೇಷದ ರಾಜಕಾರಣ ಮಾಡುತ್ತಿದ್ದು ಈ ಬಗ್ಗೆ ಮುಂಬರುವ ಸದನದಲ್ಲಿ ಧ್ವನಿ ಎತ್ತಲಾಗುವುದು ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಗುಡುಗಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಚ್ ಡಿ ದೇವೇಗೌಡರು, ಬಿಎಸ್ ಯಡಿಯೂರಪ್ಪ ಅವರ ಸರ್ಕಾರ ಇನ್ನು ಮುಂದಿನ 3 ವರ್ಷ ಅಧಿಕಾರ ನಡೆಸಲು ನಮ್ಮದು ಯಾವುದೇ ಅಭ್ಯಂತರವಿಲ್ಲ, ಆದರೆ ದ್ವೇಷದ ರಾಜಕಾರಣ ಮಾಡುವುದು ಸರಿಯಲ್ಲ. ಕುಮಾರಸ್ವಾಮಿ ಅಧಿಕಾರಾವಧಿಯಲ್ಲಿ ಮಂಜೂರಾದ ಎಲ್ಲಾ ಕೆಲಸಗಳನ್ನು ರದ್ದು ಮಾಡಲಾಗಿದೆ, ಈ ಬಗ್ಗೆ ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡಲಾಗುವುದು ಎಂದರು. ನಮ್ಮ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯನಿಗೆ ಪಿಸ್ತೂಲ್ ಇಟ್ಟು ಹೆದರಿಸಲಾಗುತ್ತಿದೆ, ನಮ್ಮ ಉದ್ದೇಶ ಕೇವಲ ಪಕ್ಷ ಸಂಘಟನೆ, ಅದನ್ನ ಬಿಟ್ಟು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಪೊಲೀಸರನ್ನ ಬಳಸಿಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಎಚ್ಡಿಕೆ ಸಿಎಂ ಆಗುವುದಕ್ಕೆ ಒಪ್ಪಿಗೆ ಇರಲಿಲ್ಲ. ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಗೆಹ್ಲೋಟ್ ಮನೆಗೆ ಬಂದಿದ್ರು. ಆ ಸಮಯದಲ್ಲಿ ಕುಮಾರಸ್ವಾಮಿ ಸಿಎಂ ಮಾಡಲು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೇಳಿದ್ದಾರೆ ಎಂದು ತಿಳಿಸಿದ್ರು. ಆದರೆ ಇದಕ್ಕೆ ಒಪ್ಪಿರಲಿಲ್ಲ. ನಂತರ ನಿರಂತರ ಚರ್ಚೆ ಬಳಿಕ ನಿರ್ಧಾರ ಮಾಡಲಾಯಿತು. ನನಗೆ ಕಾಂಗ್ರೆಸ್ ಬಗ್ಗೆ ಸಿಂಪತಿ ಇದ್ದಿದ್ದು ನಿಜ. ಕಾಂಗ್ರೆಸ್ ಮುಕ್ತ ಭಾರತ ಎಂಬ ಮೋದಿ ಹೇಳಿಕೆ ಒಪ್ಪಲು ಸಾಧ್ಯವಿಲ್ಲ. ಮೈತ್ರಿ ಸರ್ಕಾರ ಪತನವಾಗಲು ಕಾರಣ ಯಾರೆಂಬುದು ಜಗತ್ತಿಗೆ ಗೊತ್ತಿದೆ. 15 ಜನ ಶಾಸಕರು ಬಾಂಬೆಗೆ ಹೋದವರನ್ನ ಅವರನ್ನೇ ಕೇಳಬೇಕು, ಯಾರು ಕಳಿಸಿದ್ರು ಎಂದು ಅವರೇ ಹೇಳ್ತಾರೆ ಎಂದು ಸಿದ್ದರಾಮಯ್ಯ ವಿರುದ್ಧ ಹರಿಯಾಯ್ದರು. ಒಳಗಡೆ ವಿಧಾನಸಭೆ ಹೊರಗೆ ಹೋರಾಟ ಮಾಡಿ ಕೆಲವು ಕಾಂಗ್ರೆಸ್ ಮುಖಂಡಗಳಿಗೆ ಮೈತ್ರಿ ಸರ್ಕಾರದಲ್ಲಿ ಕೊಟ್ಟಂತಹ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಸ್ವಲ್ಪ ಬೇರೆ ಇನ್ನೂ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ತೆಗೆದು ನಾನು ಮಾತಾಡಲಿಕ್ಕೆ ಹೋಗಲ್ಲ, ನಂಗೆ ಗೊತ್ತಿದೆ. ಅದರಿಂದ ಇದೊಂದು ವಿಷಯದಲ್ಲಿ ಹೋರಾಟ ಮಾಡುವಾಗ ವಿಧಾನಸಭೆ ಒಳಗಡೆ ವಿಧಾನಸಭೆ ಹೊರಗಡೆ ಮಾಡ ಇರೋ ವಿಷಯ ಹೇಳಿ. ಗ್ಲೇರಿಂಗಾಗಿ ತಮ್ಮ ರಾಜಕೀಯದ ಹಳೆಯ ದ್ವೇಷದ ಮೇಲೆ ಇಷ್ಟೊಂದು ತಾರತಮ್ಯ ಮಾಡಿದಾಗ ಕೂತ್ಕೊಳ್ಳಿಕ್ಕಾಗ, ಏಕೆ ನನಗೆ ಜೀವನ ಉದ್ದಕ್ಕೂ ಹೋರಾಟ ಮಾಡಿ ಸಾಕಾಗಿದೆ. ನಮ್ಮ ಪಕ್ಷದ ಕಾರ್ಯಕರ್ತನ ಮೇಲೆ
ಅಧಿಕಾರಿಗಳಿಂದ ದೌರ್ಜನ್ಯ ಮಾಡಿಸಿದರೆ ಅದರಲ್ಲಿ ನಾನು ಇಂದು ಹಿಂದೆ ಬೀಳಲ್ಲ. ಬೈ ನೇಚರ್ ನಾನು ಯಾದಗಿರಿಲೊಂದು ಘಟನೆ ಇದೆ. ಆಮ್ ಆದ್ಮಿ ಪಾರ್ಟಿಯ ರಾಷ್ಟ್ರೀಯ ಸಂಚಾಲಕ ಅರವಿಂದ ಕೇಜ್ರಿವಾಲ್ ಭಾನುವಾರ ಸತತ ಮೂರನೇ ಬಾರಿಗೆ ದೆಹಲಿಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಇಂದು ಸಾವಿರಾರು ಆಪ್ ಕಾರ್ಯಕರ್ತರು ಅಭಿಮಾನಿಗಳ ಸಮ್ಮುಖದಲ್ಲಿ ಅಧಿಕಾರದ ಗದ್ದುಗೆಯನ್ನ ಏರಿದ್ದಾರೆ. ಆ ಬೆಂಬಲಿಗರು ಪಕ್ಷದ ಧ್ವಜ, ಪೋಸ್ಟರ್, ತ್ರಿವರ್ಣ ಧ್ವಜ ಫಲಕಗಳನ್ನು ಹಿಡಿದು ತಮ್ಮ ನೆಚ್ಚಿನ ನಾಯಕನ ಪರ ಘೋಷಣೆ ಕೂಗುವುದು ಕಂಡುಬಂತು. ದೆಹಲಿ ನಿರ್ಮಾಣಕ್ಕೆ ಕಾರಣಕರ್ತರಾಗಿದ್ದ ಸುಮಾರು 50 ಜನರು ಕೇಜ್ರಿವಾಲ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ವೇದಿಕೆ ಹಂಚಿಕೊಂಡರು. ಅವರಲ್ಲಿ ಶಿಕ್ಷಕರು, ಬಸ್ ಮಾರ್ಷಲ್ಗಳು, ನೈರ್ಮಲ್ಯ ನೌಕರರು, ಅಗ್ನಿಶಾಮಕ ಸಿಬ್ಬಂದಿಯ ಕುಟುಂಬಸ್ಥರು ಸಿಎಂ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಕಂಡುಬಂತು. ರಾಮ್ಲೀಲಾ ಮೈದಾನದಲ್ಲಿ ಸಾಂಪ್ರದಾಯಿಕ ನೃತ್ಯಗಳು ಆಯೋಜನೆಗೊಂಡಿದ್ದವು. ಅಭಿವೃದ್ಧಿ ಪರ ಹೆಸರಿನಲ್ಲಿ ಪ್ರಚಾರ ಮಾಡಿ 62 ಸೀಟುಗಳನ್ನು ಗೆದ್ದುಕೊಂಡು ಆಪ್ ಅಧಿಕಾರದ ಗದ್ದುಗೆ ಏರಿದೆ. ಮೈ ಮುಖ್ಯಮಂತ್ರಿ ಕೆ ರೂಪ ಮೇ ಅಪ್ನೆ ಕರ್ತವ್ಯೋ ಕಾ ಶ್ರದ್ಧಾಪೂರ್ವಕ ಔರ್ ಶುದ್ಧ ಅಂತಃಕರಣ ಸೆ ನಿರ್ವಹನ್ ಕರುಂಗಾ ತಥಾ ಮೈ ಭಯ ಯಾ ಪಕ್ಷಪಾತ ಅನುರಾಗ ಯಾ ದ್ವೇಷ ಕೆ ಬಿನಾ ಸಭಿ ಪ್ರಕಾರ ಕೆ ಲೋಗೋ ಕೆ ಪ್ರತಿ ಸಂವಿಧಾನ ಔರ್ ವಿಧಿ ಕೆ ಅನುಸಾರ ನ್ಯಾಯ ಕರುಂಗಾ. ಗೋಪನೀಯತಾ ಕಿ ಶಪಥ. ಮೈ ಅರವಿಂದ ಕೇಜ್ರಿವಾಲ್ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಜೋ ವಿಷಯ ಮುಖ್ಯಮಂತ್ರಿ ಕೆ ರೂಪ ಮೇ ಮೇರೆ ವಿಚಾರ ಕೆ ಲಿಯೆ ಲಾಯಾ ಜಾಯೆಗಾ ಅಥವಾ ಮುಜೆ ಜ್ಞಾತ ಹೋಗಾ ಉಸೆ ಕಿಸಿ ವ್ಯಕ್ತಿ ಯಾ ವ್ಯಕ್ತಿಯೋ ಕೋ ತಬ್ ಕೆ ಸಿವಾಯೆ ಜಬ್ಕಿ ಮುಖ್ಯಮಂತ್ರಿ ಕೆ ರೂಪ ಮೇ ಅಪ್ನೆ ಕರ್ತವ್ಯೋ ಕೆ ಸಮ್ಯಕ್ ನಿರ್ವಹನ್ ಕೆ ಲಿಯೆ ಐಸಾ ಕರ್ನಾ ಅಪೇಕ್ಷಿತ ಹೋ ಮೈ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷ ರೂಪ ಸೆ ಸಂಸೂಚಿತ ಯಾ ಪ್ರಕಟ ನಹಿ ಕರುಂಗಾ. ಇದಾಗಿದ್ದ ವಿತ್ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದ.